ಕರೀತಾ ಇದ್ದೀವಿ. ಇಲ್ಲಿ ಈ ಒಂದು ಪಾಠದಲ್ಲಿ ಬರತಕ್ಕಂತಹ ಸರಳ ಪದಗಳನ್ನ ಏನೇನ್ ಸರಳ ನೋಡ್ಕೊಂಡ್ರೆ, ಅಂದ್ರೆ ಒಣ, ಒಳ, ಹಯ, ಹಣ, ಹದ, ಛದ, ಛಲ, ಹರಣ, ಔಡಲ, ಔತಣ, ಔರಸ, ಹಡಪ, ಹನನ. ಏನಪ್ಪಂದ್ರೆ ಈ ಎರಡು ಅಕ್ಷರ ಹಾಗೂ ಮೂರು ಅಕ್ಷರಗಳ ಸರಳ ಶಬ್ದಗಳನ್ನು ನಾವು ಈ ಒಂದು ಓ, ಹ, ಹೌ, ಛ ಅಕ್ಷರಕ್ಕೆ ಸಂಬಂಧಪಟ್ಟಂತಹ ಪದಗಳನ್ನ ನಾವು ನೋಡಿದ್ವಿ. ಅದೇ ರೀತಿ ಇಂದಿನ ಒಂದು ಅವಧಿಯಲ್ಲಿ ಅದರ ಒಂದು ಮುಂದುವರಿದಂತಹ ಭಾಗವನ್ನು ನಾವು ಇವತ್ತು ಏನ್ ಮಾಡ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಹಾಗಾದ್ರೆ ನಮಗೆ ಇಲ್ಲಿ ನಾವು ಪ್ರತಿ ಸಲ ಪಾಠದಲ್ಲಿ ನೋಡೋ ಹಾಗೆ ಚುಕ್ಕಿ ಸೇರಿಸಿ ಪದ ರಚಿಸಲು ತಿಳಿಸಿದೆ. ಇಲ್ಲಿ ಈ ಒಂದು ನಾಲ್ಕು ಅಕ್ಷರಗಳಿಗೆ ಸಂಬಂಧಪಟ್ಟಂತಹ ಸರಳ ಪದಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದನ್ನ ನಾವೇನ್ ಮಾಡ್ತಾ ಹೋಗ್ಬೇಕು ಮಕ್ಕಳೇ, ಚುಕ್ಕಿಯನ್ನ ಜೋಡಿಸ್ತಾ, ಈ ಒಂದು ಚುಕ್ಕಿಗಳನ್ನ ಜೋಡಣೆ ಮಾಡ್ತಾ ನಾವೇನ್ ಮಾಡ್ತಾ ಹೋಗ್ಬೇಕು, ಪದವನ್ನ ರಚನೆ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಈ ಒಂದು ಚುಕ್ಕಿಯನ್ನ ನಾವು ಜೋಡಿಸ್ತಾ ಹೋಗೋಣ ಮಕ್ಕಳೇ. ಹಾಗಾದ್ರೆ ಇದು ಯಾವ ಅಕ್ಷರ ಆಗುತ್ತೆ ಮಕ್ಕಳೇ? ಆನಂತರ ಆಟ, ಆನಂತರ ಊಟ, ಆನಂತರ ಯಾವ ಅಕ್ಷರ? ಕ ಅಕ್ಷರ, ನ ಅಕ್ಷರ, ಜ ಅಕ್ಷರ. ಕಣಜ, ಆಟ, ಊಟ, ಕಣಜ, ಅನಂತರ ಕೊನೆಯ ಒಂದು ಪದ ಓ ಟ. ಅರ್ಥ ಆಗ್ತಿದೆಯಲ್ಲ ಓ ಟ. ಈಗ ನೋಡ್ಕೊಂಡ್ರೆ ಆಟ, ಊಟ, ಕಣಜ, ಓಟ. ಏನ್ ಮಾಡ್ತಾ ಇದ್ದೀವಿ? ಚುಕ್ಕಿಯನ್ನ ಸೇರಿಸಿ ನಾವು ಪದವನ್ನ ರಚನೆ ಮಾಡ್ತಾ ಇದ್ದೀವಿ. ಇದನ್ನ ನೀವೇನ್ ಮಾಡ್ತಾ ಹೋಗ್ಬೇಕು ಮಕ್ಕಳೇ, ಕೊಟ್ಟಿರ್ತಕ್ಕಂಥ ಕನ್ನಡ ಪುಸ್ತಕದ ಒಂದು ಕೊಟ್ಟಿರ್ತಕ್ಕಂಥ ಜಾಗದಲ್ಲಿ ನೀವು ಅದನ್ನ ಬರೀತಾ ಹೋಗ್ಬೇಕಾಗುತ್ತೆ. ಇಲ್ಲಿ ಎಷ್ಟು ಸಲ ಕೊಟ್ಟಿದ್ದಾರೆ? ಐದು ಸಲ, ಐದು ಅಥವಾ ಆರು ಸಲ ನೀವೇನ್ ಮಾಡ್ತಾ ಹೋಗ್ಬೇಕು, ಈ ಒಂದು ಅಕ್ಷರವನ್ನ, ಪದವನ್ನ ಉಚ್ಚಾರ ಮಾಡ್ತಾ ಈ ಕೊಟ್ಟಿರ್ತಕ್ಕಂಥ ಜಾಗದಲ್ಲಿ ಬರೀತಾ ಹೋಗ್ಬೇಕು. ಹಾಗಾದ್ರೆ ಇನ್ನೊಂದ್ಸಲ ನೋಡ್ಕೊಳ್ಳಿ, ಆಟ, ಊಟ, ಕಣಜ, ಓಟ. ಬರೀತೀರಲ್ಲ ಮಕ್ಕಳೇ, ಈ ಒಂದು ಅಕ್ಷರಗಳನ್ನ ಉಚ್ಚಾರ ಮಾಡದೆ ಇಲ್ಲಿ ಪದಗಳನ್ನ ನೀವು ಬರೀತಾ ಹೋಗ್ಬೇಕು. ಆಟ ನನ್ನ ಜೊತೆ ಹೇಳ್ರಿ, ಆಟ, ಊಟ, ಕಣಜ, ಓಟ. ಬರೀತೀರಲ್ಲ, ಆಟ, ಊಟ, ಕಣಜ, ಓಟ. ಈ ರೀತಿ ಏನ್ ಮಾಡ್ತಾ ಹೋಗ್ಬೇಕು? ನೀವು ನಾಲ್ಕು ಸಲ ಈ ಒಂದು ಪದವನ್ನ ಬರೀತಾ ಹೋಗ್ಬೇಕು. ಇಲ್ಲಿ ಬರೀಬೇಕಾದ ಅಕ್ಷರಗಳನ್ನ ಸ್ಪಷ್ಟವಾಗಿ ದುಂಡಾಗಿ ಮತ್ತು ಏನ ತಪ್ಪಿಲ್ಲದಂತೆ ಬರೀತಾ ಹೋಗ್ಬೇಕು. ಬರೀತೀರಲ್ಲ, ಇದಾದಂತ ಮಕ್ಕಳೇ ಚುಕ್ಕಿ ಸೇರಿಸಿ ನಾವು ಏನ್ ಮಾಡಿದ್ವಿ? ಪದವನ್ನ ರಚನೆ ಮಾಡಿದ್ವಿ, ಪದವನ್ನ ಬರೀತಾ ಹೋಗಿ. ಇದಾದಂತ ಮಕ್ಕಳೇ ಇಲ್ಲಿ ಗೆರೆ ಹೇಳಿದಿರುವಂತಹ ಒಂದು ಅಕ್ಷರವನ್ನ ಗುರುತಿಸಿ ಸರಿಯಾಗಿ ಉಚ್ಚಾರವನ್ನು ಮಾಡೋದು ಯಾವಾಗಿದೆ ಅಂತ ಹೇಳಿದ್ದಾರೆ. ಇಲ್ಲಿ ಎರಡನೇದು ಇದಕ್ಕೆ ಸಂಬಂಧಪಟ್ಟಂತಹ ಭಾಷಾಭ್ಯಾಸ, ಗೆರೆ ಎಳೆದಿರುವ, ಗೆರೆ ಎಳೆದಿರುವ ಅಕ್ಷರ, ಅಕ್ಷರ ಗುರುತಿಸಿ, ಗುರುತಿಸಿ ಸರಿಯಾಗಿ, ಸರಿಯಾಗಿ ಉಚ್ಚರಿಸಲು ತಿಳಿಸಿ. ಇಲ್ಲಿ ನಾವೇನ್ ಮಾಡ್ಬೇಕು? ಗೆರೆ ಹೇಳಿದಿರುವ ಅಕ್ಷರವನ್ನ ಗುರುತಿಸಿ ಸರಿಯಾಗಿ ಉಚ್ಚಾರವನ್ನ ಮಾಡ್ತಾ ಹೋಗ್ಬೇಕು. ಇಲ್ಲಿ ಕೆಲವೊಂದು ಪದಗಳನ್ನ ಕೊಟ್ಟಿದ್ದಾರೆ, ಹಾಗಾದ್ರೆ ಆ ಪದಗಳನ್ನ ಬರ್ಕೊಳ್ತಾ ಹೋಗೋಣ. ಹಯ, ಹಯ, ಛದ, ಆನಂತರ ಒಣಮರ,
ಛ ಅರ್ಥ ಆಗ್ತಿದೆಯಲ್ಲ ಮಹಾಪ್ರಾಣಾಕ್ಷರಗಳನ್ನ ಹ ಛ ಒಣಮರದಲ್ಲಿ ಓ ಔಡಲ ಔ ಅರ್ಥ ಆಗ್ತಿದೆಯಲ್ಲ ಇಲ್ಲಿ ಇನ್ನೊಂದ್ಸಲ ಗಮನ ಇಟ್ಟು ನೋಡ್ರಿ ಹ ಛ ಓ ಔ ಈ ರೀತಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಈ ಒಂದು ಅಕ್ಷರಗಳನ್ನ ಉಚ್ಚಾರ ಮಾಡ್ತೀವಿ ಇನ್ನೊಂದ್ಸಲ ನೋಡ್ಬೋದು
ಅಕ್ಷರಗಳನ್ನ ಸರಿಯಾಗಿ ಉಚ್ಚಾರ ಮಾಡೋದನ್ನ ಕಲಿಬೇಕು. ಅದ್ರ ಜೊತೆಗೆ ಅದನ್ನ ತಪ್ಪಿಲ್ಲದೆ ಬರೆಯೋ ಒಂದು ತಪ್ಪಿಲ್ಲದೆ ಬರೆಯೋ ತರನು ಸಹ ನಾವೇನ್ ಮಾಡ್ಬೇಕು, ರೂಢಿಸ್ಕೋಬೇಕು. ಇಲ್ಲಿ ಇನ್ನೊಂದ್ಸಲ ನೋಡ್ರಿ, ಹಣ, ಛಲ, ಒಣ, ಒಳ, ಹರಣ, ಔರಸ, ಔತಣ, ಔಡಲ. ಅರ್ಥ ಆಯ್ತಲ್ಲ ಮಕ್ಕಳೇ? ಇದು ಆದ ನಂತರ ಈಗೇನ್ ಮಾಡ್ತಾ ಇದ್ದೀವಿ, ಇಲ್ಲಿ ಈ ಒಂದು ನಾಲ್ಕು ಅಕ್ಷರಗಳಿಗೆ ಸಂಬಂಧಪಟ್ಟಂತಹ ಒಂದು ಏನು ಅಕ್ಷರಗಳನ್ನು ಗುರುತಿಸ್ತಕ್ಕಂತಹ ಒಂದು ಕೆಲಸಗಳಿಗೆ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಮಕ್ಕಳೇ, ಇಲ್ಲಿ ಅಕ್ಷರಗಳನ್ನ ಗುರುತಿಸಿದ್ವಿ, ಇದಾದ ನಂತರ ನಾವೇನ್ ಮಾಡ್ತೀವಪ್ಪ ಹಾಗಾದ್ರೆ, ನಾವು ಇಲ್ಲಿ ಏನ್ ಮಾಡಿದ್ವಿ ಅಂತಂದ್ರೆ, ಈಗಾಗಲೇ ನಾವು ಕೆಲವೊಂದು ಪದಗಳನ್ನು ನಾವು ಕಲಿತಾ ಇದ್ದೀವಿ. ಹಾಗಾದ್ರೆ ಆ ಪದಗಳು ಯಾವ್ಯಾವ ಅಂದ್ರೆ ಅಕ್ಷರಗಳನ್ನ ಕಲಿತಾ ಇದ್ದೀವಿ. ಈಗಾಗಲೇ ನಾವು ಪಾಠ ಆರು ಪಾಠಗಳನ್ನ ನಾವು ಕಲ್ತಿದ್ದೀವಿ. ಆರು ಪಾಠದಲ್ಲಿ ಬರ್ತಕ್ಕಂತಹ ಅಕ್ಷರಗಳನ್ನ ಕಲಿತಾ ಇದ್ದೀವಿ. ಅಕ್ಷರಗಳ ಜೊತೆಗೆ ಚಿತ್ರಗಳೊಂದಿಗೆ ನಾವೇನ್ ಮಾಡ್ತಾ ಇದ್ದೀವಿ, ಅಕ್ಷರಗಳನ್ನ ಪರಿಚಯ ಮಾಡ್ಕೊತಾ ಇದ್ದೀವಿ. ಅದೇ ರೀತಿ ಆ ಒಂದು ಅಕ್ಷರಗಳಿಗೆ ಸಂಬಂಧಪಟ್ಟಂತಹ ಸರಳ ಪದಗಳನ್ನ ಇಲ್ಲಿ ಕಲಿತಾ ಇದ್ದೀವಿ. ಹಾಗಾದ್ರೆ ಅವ್ರು ಯಾವಾಗ ಕಲ್ತೀವಿ ಮಕ್ಕಳೇ? ರ ಗ ಚಲ